ಹಲೋ ಫ್ರೆಂಡ್ಸ್, ಜೈ ಸ್ಟೈಮ್ ಫಾಸ್ಟ್ಗೆ ಸುಸ್ವಾಗತ. ಇವತ್ತು ನಾವು ಸ್ವಲ್ಪ ಗಾರ್ಡನಿಂಗ್ ಬಗ್ಗೆ ನೋಡೋಣ. ಇದು ನಮ್ಮ ಪುಟ್ಟ ಗಾರ್ಡನ್ನು. ಇದೆಲ್ಲ ನಾನು ಇವಾಗ ರೀಪಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ರೀಪಾಟ್ ಮಾಡ್ತಾ ನಿಮಗೆ ತೋರಿಸ್ತೀವಿ. ಮೊನ್ನೆ ರೀಪಾಟ್ ಮಾಡಿರೋದು, ಮೊನ್ನೆ ಪ್ಲ್ಯಾಂಟ್ ಮಾಡಿರೋ ಪುದೀನ, ಇದು ಆರ್ಟಿಫಿಷಿಯಲ್ ಚೆರಿ, ಇದು ನಿಂಬೆಹಣ್ಣು, ಎಲ್ಲ ತೋರಿಸ್ತೀನಿ. ಇವತ್ತು ನಾನು ಆ್ಯಕ್ಚುಲಾಗಿ ನಿಮಗೆ ಮೆನ್ಯೂರ್ ಮಾಡೋದು ಹೆಂಗೆ ಅಂತ ತೋರಿಸೋಣ ಅಂತ. ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋಕ್ಕೆ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡು. ಇದು 2 ದಿನದ ವೆಜಿಟೇಬಲ್ ವೇಸ್ಟ್, ನಾನು ತರಕಾರಿ ಇದೆಲ್ಲ ತೆಕ್ಕೊಂಡಿರೋದು, ಸಿಪ್ಪೆ ಪೀಲ್ ಮಾಡಿರೋದು ಅದೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಇದು ಕೋಕೋ ಪೀಟು, ಇದು ಒಂಚೂರು ಅರ್ಥ್ವಾಮ್ ಇಟ್ಕೊಂಡಿದ್ದೀನಿ ಇಲ್ಲಿ. ಇದೆಲ್ಲ ಹಾಕ್ಬಿಟ್ಟು ಅರ್ಥ್ವಾಮ್ ಹಾಕಿದರೆ ಬೇಗ ಕಂಪೋಸ್ಟ್ ಆಗುತ್ತೆ. ಇವಾಗ ಒಂದೊಂಚೂರು ಇದು ಹಾಕೋಣ. ಫಸ್ಟ್ ಲೇಯರು ಕೋಕೋ ಪೀಟ್ ಹಾಕಿದ್ದೀನಿ. ಆಮೇಲೆ ಈ ವೆಜಿಟೇಬಲ್ ವೇಸ್ಟ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ತೀರ ಕೋಕೋ ಪಿಟ್ ಫಿಲ್ ಅಪ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಇವಾಗ ಇದರಲ್ಲಿ ಅರ್ಥ್ವಾಮ್ ಇದೆ, ಕಾಣಿಸ್ತಾ ಇದೆಯಾ ಅರ್ಥ್ವಾಮ್? ಇದನ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಹಾಗೆ ಸುಮಾರು ಚಿಕ್ಕದು ದೊಡ್ಡದು ಎಲ್ಲ ಅರ್ಥ್ವಾಮ್ ಇದೆ ಇದರಲ್ಲಿ. ಇದನ್ನು ಹಾಗೆ ಇದ್ರಲ್ಲಿ ಹಾಕ್ಬಿಡೋಣ. ಇದಕ್ಕೊಂಚೂರು ನೀರು ಹಾಕ್ತೀನಿ. ಅವಾಗವಾಗ ನೀರು ಚುಮುಕಿಸ್ತಾ ಇರ್ತೀನಿ, ಎಲ್ಲ ಒಳಗೆ ಕೊಳ್ತುಬಿಟ್ಟು ಅರ್ಥ್ವಾಮ್ ಇದು ಮಾಡಿ ಒಳ್ಳೆ ಗೊಬ್ಬರ ಆಗುತ್ತೆ. ಅವಾಗ ನಾವು ಒಂದೊಂಚೂರು ಪಾಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋಬೋದು. ನಾನು ಇದು ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ಇದು ನಾವು ನಿನ್ನೆ ಮೆನ್ಯೂರ್ಗೆ ಅಂತ ಹಾಕಿದ್ವಲ್ಲ ಕೊಕ್ಕೋ ಪೀಟ್ ಜೊತೆ ವೆಜಿಟೇಬಲ್ ಪೀಲು ಫ್ರೂಟ್ ಪೀಲ್ ಎಲ್ಲ, ಅದು ಇವತ್ತು ಹೀಗಾಗಿದೆ. ಇವಾಗ ಸೆಕೆಂಡ್ ಲೇಯರ್ ಹಾಕ್ತಾಯಿದ್ದೀನಿ ಇವತ್ತು. ನೋಡಿ, ಇದು ಇವತ್ತಿನ ಪೀಲು. ಇದ್ರ ಜೊತೆ ಇದ್ರ ಮೇಲೆ ತಿರ್ಗಾ ಕೊಕ್ಕೋ ಪೀಟ್ ಹಾಕ್ತಾ ಇದ್ದೀನಿ. ಹೀಗೆ ಫುಲ್ಲು ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಇದು ಸೆಕೆಂಡ್ ಲೇಯರು. ಹೀಗೆ ಇದ್ರ ಮೇಲೆ ಒಂಚೂರು ನೀರು ಚುಮುಕಿಸ್ಕೊಳ್ಳೋಣ. ಇದು ಒಂದು 4-5 ದಿನ ಹಾಕಿದ್ರೆ ಈ ಟಬ್ಬು ಫುಲ್ ಆಗಿಬಿಡತ್ತೆ. ಅದಾದಮೇಲೆ ಇದ್ರಲ್ಲಿ ಶುರು ಮಾಡ್ತೀನಿ.
ಇದು ಕಂಪ್ಲೀಟ್ ಆದ ತಕ್ಷಣ ಇದು ಮೆನ್ಯೂರ್ ಆಗಿದ್ದರೆ ಇದನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಮುಚ್ಚಿಟ್ಕೊಳ್ತೀನಿ. ತಿರ್ಗಾ ನೆಕ್ಸ್ಟ್ ಈ ಥರ ಮಾಡ್ಕೊಳ್ತಾ ಇದ್ದರೆ ನಮ್ಗೆ 6 ತಿಂಗಳಿಗೆ 3 ತಿಂಗಳಿಗೆ ಒಂದು ಸತಿ ಯಾವಾಗ ರೀಪಾಟ್ ಮಾಡ್ತೀವಿ, ಯಾವಾಗ ಮೆನ್ಯೂರ್ ಬೇಕು ಅನಿಸುತ್ತೆ. ಪ್ಲ್ಯಾಂಟ್ಸ್ಗೆಲ್ಲ ಡಲ್ ಆಯಿತು, ಹೂವು ಚಿಕ್ಕದಾಯಿತು, ಎಲೆ ಹಳದಿ ಬಣ್ಣ ಬರುತ್ತೆ, ಆ ಥರ ಎಲ್ಲ ಅನ್ನಿಸ್ದಾಗ ನಾವು ಇದನ್ನು ಒಂದೊಂದು ಸ್ವಲ್ಪ ಸ್ವಲ್ಪ ಹಿಂಗೆ ತೆಗೆದು ಅದ್ರ ಮೇಲೆ ಹಾಕಿಬಿಟ್ರೆ ಆಯಿತು. ಥ್ಯಾಂಕ್ ಯು ಸ್ನೇಹಿತರೆ.